ನೋಡಿ ಹೇಗಿದೆ ವೆದರ್ ಅಂತ ಫುಲ್ಲು ಫಾಗಿ ಫಾಗಿ ಹೊಗೆ ಒಗೆ ತುಂಬಿದೆ ರೋಡ್ ಫುಲ್ ಎದುರುಗಡೆ ಯಾರು ಬರ್ತಾ ಇದ್ದಾರೆ ಅಂತಲೇ ಕಾಣಿಸ್ತಾ ಇಲ್ಲ ಅರೌಂಡ್ ಸನ್ರೈಸ್ ಆಗೋಕ್ಕೆ ಎಂಟು ಗಂಟೆ ಆಗೋಯ್ತು ಯಾಕಂತ ಗೊತ್ತಿಲ್ಲ ನಿನ್ನೆಯಿಂದ ಈ ಥರ ಇದೆ ವೆದರು ಮೈಸೂರಲ್ಲಿ ತುಂಬ ಚೆನ್ನಾಗಿದೆ ಆದರೆ ಮಧ್ಯಾಹ್ನ ಟೈಮಂತೂ ರಣರಣ ಬಿಸಿಲು ಬೇಸ್ಗೆ ಬಿಸಿಲು ಥರ ಆಗ್ಬಿಟ್ಟಿದೆ ಸೊ ಇನ್ನು ಏಪ್ರಿಲ್ ಅಷ್ಟರಲ್ಲಿ ಹೆಂಗಾಗುತ್ತೋ ಕತೆ ಹೇಳೋಕ್ಕಾಗಲ್ಲ ಮಳೆ ಬರಬೇಕು ಅಂತ ಅನ್ನಿಸ್ತಾ ಇದೆ ಈ ವೆದರ್ಗೆ ಆ್ಯಕ್ಚುಲಿ ಮಳೆ ಬಿದ್ದರೆ ತುಂಬ ಚೆನ್ನಾಗಿ ಇಷ್ಟ ಆಗ್ತಾಯಿದೆ ಇದೆ ಅದು ಯಾವಾಗೋ ಮಧ್ಯಾಹ್ನ ಒಂದ್ಸಲ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಮಳೆ ಬಂದಿದ್ದು ನೋಡಿ ಹೇಗೆ ಕಾಣಿಸ್ತಾ ಇದ್ದೆ ಗಿಡ ಮರಗಳೆಲ್ಲ ಎಷ್ಟೊತ್ತ ನಾನು ವಾಕ್ ಮುಗಿಸ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಪಾರ್ಕಲ್ಲೇ ಸ್ಪೆಂಡ್ ಮಾಡಿಬಿಟ್ಟೆ ಇವತ್ತು ಮನೆಗೆ ಬಂದಿದ್ದು ಲೇಟ್ ಆಗೋಯ್ತು ಯಾಕಂದರೆ ಅದು ಬಿಟ್ಟು ಬರೋಕ್ಕೆ ನಂಗೆ ಮನಸ್ಸಾಗ್ತಾಯಿಲ್ಲ ಈ ವೆದರೆಲ್ಲ ಯಾರಿಗೆಲ್ಲ ಇಷ್ಟ ನನಗೆ ಕಮೆಂಟ್ ಮಾಡಿ ಆಯಿತಾ ಐ ಲವ್ ದ ವೆದರ್ ಆಫ್ ಮೈಸೂರು ಮೈಸೂರು ಲವ್ ಯು ಮೈಸೂರು ಬನ್ನಿ ಇವತ್ತಿನ ವ್ಲಾಗ್ ಸಿಂಪಲ್ ವ್ಲಾಗ್ ಆಗಿರತ್ತೆ ಸ್ಟಾರ್ಟ್ ಮಾಡೋಣ ಮನೆಗೆ ಹೋಗ್ಬೇಕು ಬ್ರೇಕ್ಫಾಸ್ಟ್ ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿ ಏನು ಶೇರ್ ಮಾಡೋಲ್ಲ ಯಾಕಂದರೆ ಸಿಂಪಲ್ ಬ್ರೇಕ್ಫಾಸ್ಟ್ ಚಪಾತಿ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ ಇದೆರಡು ನನ್ನ ವಾಕಿಂಗ್ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತು ಇದು ಬ್ಲ್ಯಾಕ್ ಇದು ವೈಟ್ ನಾ ಕಟ್ಟಿರೋ ಹೆಸ್ರು ಇವನು ನನ್ ಮಗ ಬರವಾಗ ಡೈಲಿ ಬಿಸ್ಕೆಟ್ ಹಾಕ್ತಾನೆ ಸೊ ಅದಕ್ಕೆ ಹಿಂದೆ ಬರ್ತಾ ಇದೆ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನ್ ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಹ್ಯಾಪಿ ಫ್ರೈಡೇ ಹ್ಯಾಪಿ ಫ್ರೈಡೇ ಮಾರ್ನಿಂಗ್ ಇದು ಫ್ರೈಡೇ ಮಾರ್ನಿಂಗ್ ವ್ಲಾಗು ನೋಡಿ ಪೂಜೆ ಎಲ್ಲ ಆಯ್ತು ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಎಲ್ಲ ಪೂಜೆ ಎಲ್ಲ ಮುಗೀತು ನೀವೇ ಹಣ್ಣು ಮತ್ತೆ ಹಾಲು ಇಟ್ಟಿದ್ದೀನಿ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಒಂದು ಸಿಂಪಲ್ ಡೈಲಿ ವ್ಲಾಗ್ ಆಗಿರುತ್ತೆ ಸೊ ಟೈಮ್ ಬಂದು ಎಕ್ಸಾಕ್ಟಾಗಿ ಹತ್ತು ಗಂಟೆ ನಿಮಗೆ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ ಅ ಕೆಳಗಡೆ ಗೋಡಾನಲ್ಲೂ ನೈನ್ ತರ್ಟಿಗೆಲ್ಲ ಪೂಜೆ ಇತ್ತು ನೈನ್ ತರ್ಟಿಗೆ ಗೋಡಾನಲ್ಲಿ ಪೂಜೆ ಮಾಡಿ ನೈನ್ ಫಾರ್ಟಿ ಫೈವ್ ಅಷ್ಟರಲ್ಲಿ ನಿಮ್ಮ ಪೂಜೆ ಆಯಿತು ಯಾಕಂದರೆ ರಾಹುಕಾಲ ಬಂದ್ಬಿಡುತ್ತೆ ಸೊ ಹಾಗಾಗಿ ಇವತ್ತು ವಾರ ಆ್ಯಸ್ ಯೂಶ್ವಲ್ ನಿಮಗೆಲ್ಲರಿಗೂ ಗೊತ್ತು ಸೊ ಇವತ್ತು ಪೂಜೆ ಎಲ್ಲ ಆಗಿದೆ ಸಿಂಪಲ್ ಆಗಿ ಇವತ್ತು ಬ್ರೇಕ್ಫಾಸ್ಟ್ ರೆಸಿಪಿ ಏನು ಶೇರ್ ಮಾಡಿಲ್ಲ ಯಾಕಂದರೆ ಯಾಕೆ ಬ್ರೇಕ್ಫಾಸ್ಟ್ ರೆಸಿಪಿ ಶೇರ್ ಮಾಡಿಲ್ಲ ಅಂತ ಅಂದರೆ ಬ್ರೇಕ್ಫಾಸ್ಟ್ಗೆ ನೋಡಿ ಸಿಂಪಲ್ ಆಗಿ ಪರಾಟ ಮಾಡಿದ್ದೆ ಗೋಧಿ ಪರಾಟ ನಂದಿನ ಬ್ರೇಕ್ಫಾಸ್ಟ್ ಆಗಿಲ್ಲ ಬ್ರೇಕ್ಫಾಸ್ಟ್ ಮಾಡಬೇಕು ಸ್ವಲ್ಪ ಬಿಸಿನೀರಿಟ್ಟಿದ್ದೀನಿ ಗಾಯಿಗೆ ಗೋಧಿ ಪರಾಟ ಮಾಡಿದ್ದೆ ಆ್ಯಸ್ ಯೂಷಲ್ ನಾನು ಪರಾಠ ಮೈದಾ ಪರಾಟ ಗೋಧಿ ಪರಾಟ ಪ್ರತಿಯೊಂದು ನಾನು ಮಾಡಿ ಶೇರ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾರಿನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ ನನ್ನ ಪ್ರಿವಿಯಸ್ ವಿಡಿಯೋ ಬಿಸಿಲೀರು ಇದೆ ಎಲ್ಲ ಪ್ರತಿಯೊಂದು ಕ್ಲೀನ್ ಮಾಡಿದ್ದೀನಿ ಅಡುಗೆ ಮನೆ ಪಾತ್ರೆ ಸ್ವಲ್ಪ ಡೈಲಿ ಯೂಸ್ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಯಾಕಂದರೆ ಹಬ್ಬ ಇದೆ ಅಲ್ವಾ ಸೊ ಹಾಗಾಗಿ ಅದು ಸ್ವಲ್ಪ ಬಿಸಿಲಲ್ಲಿ ಡ್ರೈ ಬಿಸಿಲು ತುಂಬ ಬಿಸಿಲಿದೆ ಅದನ್ನು ಸ್ವಲ್ಪ ಡ್ರೈ ಆದಮೇಲೆ ಎತ್ತಿಡಬೇಕು ತೋರಿಸ್ತೀನಿ ಬನ್ನಿ ಹೊಸ್ಲಿಗೆಲ್ಲ ದೀಪ ಹಚ್ಚಿಟ್ಟು ಪೂಜೆ ಆಗಿದೆ ಬ್ಯಾಕ್ ಸೈಡ್ ಎಲ್ಲ ಸ್ವಲ್ಪ ಡ್ರೈ ಆಗಲಿ ಅಂತ ಬಿಸಿಲಿಗೆ ಇಟ್ಟಿದ್ದೀನಿ ಎಲ್ಲ ಕೆಲಸ ಬೇಗ 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 ಚಕಚಕ ಅಂತಲೇ ಮಾಡಿದೆ ಅಂತಲೇ ಹೇಳ್ಬೋದು ಮೂಡಿದ್ರೆ ಬೇಗ ಬೇಗ ಮಾಡ್ತೀನಿ ಯಾಕೆ ಇವತ್ತು ಏನು ಸ್ಪೆಷಲ್ಲು ಸ್ಪೆಷಲ್ ಇದೆ ಖಂಡಿತವಾಗ್ಲೂ ಸ್ಪೆಷಲ್ ಇದೆ ಸೊ ಏನು ಎತ್ತ ಎಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಹೀಗೆ ವೀಡಿಯೋ ಕೊನೆ ತನಕ ನೋಡ್ತಾಯಿರಿ ನಿಮ್ಗೆ ಏನೋ ಒಂದು ಸರ್ಪ್ರೈಸ್ ಇದೆ ಏನೋ ಅಂತ ಶೇರ್ ಮಾಡ್ತೀನಿ ಒಂದು ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾಜ್ ಅಡುಗೆ ಮನೆ ವಿಡಿಯೋ ಕೊನೆ ತನಕ ನೋಡಿ ಓಕೆನಾ ಏನು ಸರ್ಪ್ರೈಸ್ ಅಂತ ಹೇಳಿದೆ ಏನು ಸರ್ಪ್ರೈಸು ಇದ್ದೇ ಸರ್ಪ್ರೈಝು ನೋಡಿ ಏನಂದರೆ ಹುಡುಗರೆಲ್ಲರೂ ಕೆಲಸ ಮಾಡಿ ಸಾಕಾಗಿದ್ದರು ಇನ್ನು ಹಬ್ಬ ಬಂದ್ಬಿಡುತ್ತೆ ಶಿವರಾತ್ರಿ ಹಬ್ಬ ಆ ಟೈಮಲ್ಲೆಲ್ಲ ನಾವೇನು ಮಾಡಲ್ಲ ಸೊ ಅಕ್ಕ ತಂದು ಕೊಡ್ತೀನಿ ಮನೆಯಲ್ಲೇ ಮಾಡಿಕೊಡೆ ಅಂತ ನಾನ್ ವೆಜ್ ತಿನ್ನಂಗೆ ಆಗಿತ್ತಂತೆ ಅವ್ರಿಗೆ ಸೊ ಅದಕ್ಕೆ ಅದಕ್ಕೆ ನಾನಂದೆ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ತಂದೆ ನಾನು ಏನು ಮಾಡಲ್ಲ ಬೇಕಿದ್ರೆ ನೀವು ತಾರಸಿ ಮೇಲೆ ಟೆರೆಸ್ ಮೇಲೆ ಹೋಗಿ ಮಾಡ್ಕೊಳ್ಳಿ ಅಂತ ಸೊ ಅವ್ರದ್ದು ಪ್ಲ್ಯಾನ್ ಇದ್ದಿದ್ದು ಟೆರೆಸ್ ಹೋಗಿ ಮಾಡ್ಕೊಳ್ಳೋಕ್ಕೆ ಬಟ್ ಅಷ್ಟು ಅಷ್ಟು ತೀರ ಮರ ಬಿಸಿಲು ಟೆನ್ ತರ್ಟಿಗೆ ತುಂಬ ಬಿಸಿಲಿತ್ತು ಆಮೇಲೆ ಸ್ಟವ್ವೆಲ್ಲ ಎತ್ಕೊಂಡು ತಾರಸಿ ಮೇಲೆ ಹೋಗಿ ಅಲ್ಲೆಲ್ಲ ತುಂಬ ಗಲೀಜು ಮಾಡಿಬಿಡ್ತಾರೆ ಇಲ್ಲೇ ಪೋರ್ಟಿಕೋದಲ್ಲಿ ಮಾಡಿಕೊಂಡು ಎತ್ಕೊಂಡು ಹೋಗ್ಲಿ ಅಂತ ಅಂತಂದರು ಸತೀಶು ಸೊ ಹಾಗಾಗಿ ನೋಡಿ ಫಸ್ಟ್ ಹೆಗ್ಗೆಲ್ಲ ಬೇಯಿಸ್ಕೊತಾ ಇದ್ದಾರೆ ನಾನೇನು ಪ್ರಿಪೇರ್ ಮಾಡಿಲ್ಲ ಆ್ಯಕ್ಚುಲಿ ಅಂದರೆ ನಾನು ಏನೂ ಮಾಡಿಲ್ಲ ಎಲ್ಲ ಅವರೇ ಮಾಡಿಕೊಂಡು ರೆಡಿ ಮಾಡಿಕೊಂಡು ನಿಮ್ಗೆಲ್ಲರಿಗೂ ಗೊತ್ತಿರತ್ತೆ ನಮ್ಮ ಹತ್ರ ಮೋಸ್ಟ್ ಪ್ರೊಬಬ್ಲಿ ನಾವು ಕೆಲಸ ಮಾಡೋದೆಲ್ಲ ಲಿಂಗಾಯಿಸ ಹುಡುಗರು ಬಟ್ ಸ್ವಲ್ಪ ನಾನ್ವೆಜ್ ಎಲ್ಲ ತಿನ್ನು ಹುಡುಗರು ಇದ್ದಾರೆ ಸೊ ಅವ್ರಿಗಾಗಿ ಈ ಕಡೆ ಸೈಡು ಮಟನ್ ಫ್ರೈ ಮಾಡ್ತಾ ಇದ್ದಾರೆ ಮಟನ್ ಸಾಂಬಾರ್ಗೆ ಆ್ಯಸ್ ಯೂಶುವಲ್ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಟನ್ ನಾಟಿ ಕೋಳಿ ಸಾಂಬಾರ್ ಚಿಕನ್ ಚಾಪ್ಸ್ ರೆಸಿಪಿ ಪ್ರತಿಯೊಂದು ಶೇರ್ ಮಾಡಿದ್ದೀನಿ ಡೀಪಾಗಿ ನಾನೇನು ಶೇರ್ ಮಾಡ್ತಿಲ್ಲ ಮೇಲಿಂದ ಮೇಲೆ ಸ್ವಲ್ಪ ಗ್ಲಿಮ್ಸ್ ಥರ ಆ್ಯಡ್ ಇದ್ದೀನಿ ಅಷ್ಟೇ ನಮ್ಮ ಗೋಡನಲ್ಲಿ ಇದಕ್ಕೆಲ್ಲ ಅಲೋನೇ ಇಲ್ಲ ನಾನ್ ವೆಜ್ಗೆ ಎಸ್ಪೆಷಲಿ ಅಲೋನೆ ಇಲ್ಲ ನಾವು ಮನೇಲೂ ಕೂಡ ಜಾಸ್ತಿ ಮಾಡಲ್ಲ ಸೊ ಇದು ಮಟನ್ ಸಾಂಬಾರ್ಗೆ ಕನ್ಫ್ಯೂಸ್ ಆಗಬೇಡಿ ಸೊ ಹಂಗಾಗಿ ಇವರು ತೆರೆಸ್ ಮೇಲೆ ಮಾಡ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ರು ಬಟ್ ಅಲ್ಲಿ ತುಂಬ ಬಿಸಿಲಿದ್ದ ಕಾರಣ ಇಲ್ಲೇ ಪೋರ್ಟಿಕೋಲಿ ಮಾಡ್ಕೊಳ್ಳಿ ಆಮೇಲೆ ಕ್ಲೀನ್ ಮಾಡಿಸಿದ್ರೆ ಆಯಿತು ಅಂತ ಹೇಳ್ಕೊಂಡು ಇಲ್ಲೇ ಮಾಡ್ಕೋತಾ ಇದ್ದಾರೆ ಫಸ್ಟು ಈರುಳ್ಳಿ ಎಲ್ಲ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದೆಲ್ಲ ಫ್ರೈ ಆದಮೇಲೆ ಮಟನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ ಅರಶಿನ ಪುಡಿ ಉಪ್ಪು ಎಲ್ಲ ಹಾಕಿ ನೀಟಾಗಿ ನೀರು ಸುಂಡೋ ಥರ ಮಟನಲ್ಲಿರೋ ನೀರು ಸುಂಡೋ ಥರ ಫ್ರೈ ಮಾಡ್ತಾಯಿದ್ದಾರೆ ಆ ಕಡೆ ಸೈಡ್ ಎಗ್ ಕೂಡ ಬಾಯ್ಲ್ ಆಯಿತು ಆ ಕಡೆ ಎಗ್ ಬಾಯ್ಲ್ ಆದಮೇಲೆ ಸ್ವಲ್ಪ ಮಟನ್ ಮಸಾಲ ಇವರು ಹೆಂಗೆ ಅಂದರೆ ಮಟನ್ ಸಾಂಬಾರು ಪುಡಿ ನಾವು ಮನೇಲಿ ಮಾಡ್ಕೋತೀವಲ್ಲ ಸೊ ಅದನ್ನು ಯೂಸ್ ಮಾಡಲ್ಲ ಇವರು ಯಾಕಂದರೆ ಇವರು ಮಟನ್ ಸಾಂಬಾರು ಪುಡಿ ಎಲ್ಲ ಮಾಡ್ಕೊಳ್ಳಲ್ಲ ಸೊ ಹಾಗಾಗಿ ಇನ್ಸ್ಟೆಂಟ್ ಬರುತ್ತಲ್ಲ ಆರ್ಚಿದು ಮಟನ್ ಮಸಾಲ ಆಮೇಲೆ ಕಿಚನ್ ಕಿಂಗು ಗರಂ ಮಸಾಲ ಧನಿಯಾ ಪುಡಿ ಈ ಥರದನ್ನ ಯೂಸ್ ಮಾಡ್ತಾರೆ ಇವರು ನಾವು ಕಾಯಿ ಕಡಲೆ ಮತ್ತು ಚಕ್ಕೆ ಲವಂಗ ಎಲ್ಲ ರುಬ್ಬಿ ಮಾಡ್ತೀವಲ್ವಾ ಸೊ ಆ ಥರ ಮಾಡಲ್ಲ ಇವರು ನಾವು ಮಾಡೋ ಥರಾನೇ ಬಟ್ ಕಾಯಿ ಕಡಲೆ ಮಾತ್ರ ರುಬ್ಕೋತಾರೆ ಈರುಳ್ಳಿನ ಕ್ಯೂರಿ ಮಾಡ್ಕೋತಾರೆ ಟೊಮೆಟೋನ ಕ್ಯೂರಿ ಮಾಡ್ಕೋತಾರೆ ಅಂದರೆ ಈರುಳ್ಳಿ ಪೇಸ್ಟು ಟೊಮೆಟೊ ಪೇಸ್ಟು ಆಮೇಲೆ ಆರ್ಚಿದು ಇವರು ಯೂಸ್ ಮಾಡಿದ್ದು ಇವಾಗ ಮಟನ್ ಮಸಾಲ ಗರಂ ಮಸಾಲ ಕಿಚನ್ ಕಿಂಗ್ ಮಸಾಲ ಮತ್ತು ಚಕ್ಕೆ ಲವಂಗ ಪುಡಿ ಸೊ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದಾರೆ ಈ ಕಡೆ ಮಟನ್ ರೆಡಿ ಮಾಡ್ತಾಯಿದ್ದಾರೆ ಆ ಕಡೆ ಚಿಕನ್ ರೆಡಿ ಇದ್ದಾರೆ ಹೆಂಗಾದರೂ ಮಾಡ್ಕೊಳ್ಳಿ ಅಂದ್ಕೊಂಡು ನಾನು ವೀಡಿಯೋ ಇದ್ದೀನಿ ನಾನಂತೂ ಏನೂ ಮಾಡ್ಕೊಂಡಿಲ್ಲ ಎಮ್ಮಿ ಎಮ್ಮಿಯಾಗಿ ರೆಡಿ ಇದ್ದಾರೆ ಅವ್ರಿಗೆ ತಿನ್ನೋಕ್ಕೆ ಅಂತಂದರೆ ಎಷ್ಟು ನೀಟಾಗಿ ಇಂಟ್ರೆಸ್ಟಿಂದ ಮಾಡ್ತಾರೆ ಅಲ್ವಾ ಈ ಕಡೆ ನೋಡಿ ಚಿಕನ್ನು ಸೇಮ್ ಆನಿಯನ್ ಹಾಕಿದ್ರು ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರು ಆಮೇಲೆ ಚಿಕನ್ ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದಾರೆ ಇದಕ್ಕೆ ಮಸಾಲೆ ನನ್ನ ಫ್ರೆಂಡ್ಸ ನೀವು ಹಳೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ದೀರಾ ಚಿಕನ್ ಚಾಪ್ಸ್ ಹೇಗೆ ಮಾಡೋದು ಅಂತ ಸೊ ಅದೇ ರೀತಿ ಮಾಡಿದ್ದಾರೆ ಬಟ್ ಇವರು ಕಾಯಿ ಹಾಕಿಲ್ಲ ಕಾಯಿ ಬದಲು ಗೋಡಂಬಿ ಹಾಕ್ಕೊಂಡಿದ್ದಾರೆ ಆಗಿ ಮಾಡ್ಕೋತಾ ಇದ್ದಾರೆ ಗೋಡಂಬಿ ನಾನು ನಿಮಗೆ ನಾಟಿ ಸ್ಟೈಲು ತೆಂಗಿನಕಾಯಿ ಹಾಕಿ ಮಾಡಿ ತೋರಿಸಿದ್ದೆ ಇವರು ಗೋಡಂಬಿ ಹಾಕಿ ಮಾಡ್ತಾಯಿದ್ದಾರೆ ನಿಮಗೆ ಬೇಕಿದ್ದರೆ ನೋಡಿ ಇಲ್ಲಿ ರುಬ್ಬಿಟ್ಕೊಂಡಿದ್ದಾರಲ್ಲ ಅದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಆಮೇಲೆ ಗೋಡಂಬಿ ಎಲ್ಲ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಅದು ಗ್ರೀನ್ ಕಲರ್ ನೋಡಿ ನ್ಯಾಚುರಲ್ಲಾಗಿ ಗ್ರೀನ್ ಕಲರ್ ಯಾವ ರೀತಿ ಬಂದಿದೆ ಅಂತ ಬೇಕಿದ್ದರೆ ಹೇಳಿ ಗೋಡಂಬಿ ಹಾಕಿ ಚಿಕನ್ ಚಾಪ್ಸ್ ಮಾಡೋದು ರೆಸಿಪಿ ನಾನು ಶೇರ್ ಮಾಡ್ತೀನಿ ನೋಡೋಕೆ ಇಂಟ್ರೆಸ್ಟ್ ಇದ್ದರೆ ಹೇಳಿ ನಾನು ಮಾಡ್ತೀನಿ ಇಲ್ಲ ಅಂತಲ್ಲ ಬಟ್ ನಮಗೆ ಈ ನಾಟಿ ಸ್ಟೈಲೇ ಇಷ್ಟ ಗೋಡಂಬಿ ಹಾಕಿ ಮಾಡಿದ್ರೆ ಅದು ಒಂಥರ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ ಚೆನ್ನಾಗಿರುತ್ತೆ ಇಲ್ಲ ಅಂತಲ್ಲ ಬಟ್ ಅದು ನಮ್ಮ ನಾಟಿ ಸ್ಟೈಲ್ ಬರೋಲ್ಲ ತೆಂಗಿನಕಾಯಿ ಹಾಕಿ ಮಾಡ್ತೀವಲ್ಲ ಕೊಬ್ಬರಿ ತೆಂಗಿನಕಾಯಿ ಆ ಟೇಸ್ಟ್ ಕೊಡೋಲ್ಲ ಅದು ಈ ಹೋಟೆಲಲ್ಲಿ ತಿಂತೀವಲ್ಲ ಆ ಟೇಸ್ಟ್ ಓಟೋಗುತ್ತೆ ಸೊ ಇವರು ಅಂತಲ್ಲ ಕೇಟ್ರಿಂಗ್ ಅವರು ಹೋಟೆಲ್ ಅವರು ಎಲ್ಲರೂ ಸ್ವಲ್ಪ ಗೋಡಂಬಿ ಹಾಕೋತಾರೆ ತೆಂಗಿನಕಾಯಿ ಯಾರೂ ಜಾಸ್ತಿ ಹಾಕಲ್ಲ ಅದ್ರ ತಕ್ಕಂಗೆ ರೇಟು ಹಾಕಿರ್ತಾರೆ ಅವ್ರೇನು ಸುಮ್ಮನೆ ಅಲ್ಲ ಅಲ್ವಾ ಏನಂತೀರಾ ನನ್ನ ಮಾತು ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ ಈ ಕಡೆ ಮಟನೆಲ್ಲ ನೀಟಾಗಿ ಫ್ರೈ ಮಾಡಿದ್ರು ನಾನು ಆಲ್ರೆಡಿ ಹೇಳ್ದಾಗೆ ನೋಡಿ ಉಪ್ಪು ಇದ್ದಾರೆ ಸೊ ನೀರೆಲ್ಲ ಸುಣ್ಣದ ಮೇಲೆ ಕಾಯಿ ಕಡಲೆ ಅವರು ಯಾವ ಸಾಂಬಾರು ಪುಡಿನೂ ಹಾಕಲ್ಲ ಮಟನ್ ಸಾಂಬಾರು ಪುಡಿ ಹಾಕೋಲ್ಲ ಅವರು ಅದ್ರ ಬದಲು ಅಚ್ಕಾರದ ಪುಡಿ ದ ಇವಾಗ ಹಾಕ್ತಾ ಇರೋದು ಪುಡಿ ನಾನು ಫಸ್ಟೇ ಹೇಳಿದಾಗೆ ಧನಿಯಾ ಪುಡಿ ಅಚ್ಕಾರದ ಪುಡಿ ಮಟನ್ ಮಸಾಲ ಮತ್ತು ಇದು ಕಿಚನ್ ಕಿಂಗ್ ಮಸಾಲ ಗರಂ ಮಸಾಲ ಇವಾಗ ಹಾಕಿದ್ದು ಅಚ್ಕಾರದ ಪುಡಿ ಯಾಕಂದರೆ ಇವರು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು ನಮ್ಮ ಥರ ಮಟನ್ ಸಾರು ಪುಡಿ ಇವರು ಮಾಡ್ಕೊಳ್ಳೋಲ್ಲ ಸೊ ಹಂಗಾಗಿ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ಅಂತಲ್ಲ ಬಟ್ ಓಟ್ಲಲ್ಲಿ ತಿಂತೀವಲ್ಲ ಸೇರ್ವಾ ಆ ಟೇಸ್ಟ್ ಓಟ್ ಹೋಗುತ್ತೆ ನೋಡಿ ಮಾಡೋ ಎಲ್ಲ ಇಂಗ್ರೀಡಿಯೆಂಟ್ ಒಂದೇ ಥರ ಬಟ್ ಮಾಡೋ ಮೆಥಡ್ ಸ್ವಲ್ಪ ಸ್ವಲ್ಪ ಚೇಂಜ್ ಇರುತ್ತೆ ಏನಂತೀರಾ ನನ್ನ ಮಾತು ಇಷ್ಟ ಆದರೆ ಕಮೆಂಟ್ ಮಾಡಿ ನನಗೆ ಗೊತ್ತಾಗತ್ತೆ ಆಮೇಲೆ ಇವತ್ತೇನು ಸ್ಪೆಷಲ್ಲು ಯಾಕೆ ಇಷ್ಟೆಲ್ಲ ಮಾಡ್ಕೊತಾ ಇದ್ದಾರ ಪಾರ್ಟಿ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಹುಡುಗರೆಲ್ಲ ಸೇರಿ ಪಾರ್ಟಿ ಮಾಡ್ತಾ ಇದ್ದಾರೆ ಯಾರಿಗೂ ಹೇಳಬೇಡಿ ನಾನು ನಿಮ್ಮ ಮಾತ್ರ ಹೇಳಿದ್ದೀನಿ ಇದು ಸಸ್ಪೆನ್ಸು ಸೀಕ್ರೆಟ್ಟು ಏನು ಪಾರ್ಟಿ ಅಂತ ಕೇಳಬೇಡಿ ಅದು ನನಗೂ ಗೊತ್ತಿಲ್ಲ ಅವ್ರು ಪಾರ್ಟಿ ಮಾಡೋ ಜಾಗಕ್ಕೆ ನಾನು ಹೋಗೋ ಇಲ್ಲ ಆಯಿತಾ ಅವ್ರು ಏನೋ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂತ ಜಾಗ ಬಿಟ್ಟಿದ್ದೀನಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲ ಸತೀಶ ತರಿಸ್ಕೊಟ್ರು ಸೊ ಮಾಡ್ಕೊಳ್ರೋ ತಿನ್ಕೊಳ್ರೋ ಎಂಜಾಯ್ ಮಾಡ್ಕೊಳ್ರೋ ಅಂತ ಅಂದ್ಬಿಟ್ಟು ಸೊ ಯಾಕಂದರೆ ಸಾಟರ್ಡೆ ತಿನ್ನಲ್ವಲ್ಲ ಸಾಟರ್ಡೆ ಯಾರೂ ತಿನ್ನಲ್ಲ ಇನ್ನು ಸಂಡೇ ಅಂದರೆ ಫುಲ್ ಕೆಲಸ ಇರುತ್ತೆ ವರ್ಕ್ ಪ್ರೆಷರು ಸಂಡೇ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಇವತ್ತು ಫ್ರೈಡೇ ಎಂಜಾಯ್ ಡೇ ಅಂತ ಮಾಡ್ಕೋತಾ ಇದ್ದಾರೆ ಏನೋ ಮಾಡ್ಕೊಳ್ಳಿ ಬಿಡಿ ಪಾಪ ಅವ್ರಿಗೆ ಅಷ್ಟು ಫ್ರೀಡಮ್ ಇಲ್ಲ ಅಂದರೆ ಹೇಗಲ್ವಾ ನೀವೇ ಹೇಳಿ ನಮಗೂ ಸ್ವಲ್ಪ ಬ್ಯಾಟಿಂಗ್ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮದೇ ಎಲ್ಲ ಇಂಗ್ರೀಡಿಯೆಂಟು ಪ್ರತಿಯೊಂದು ಮೆಟೀರಿಯಲ್ ಎಲ್ಲ ನಮ್ಮದೇ ಸೊ ಹಾಗಾಗಿ ನಾವು ತಿಂದ್ವಿ ಅಂತಲೇ ಹೇಳ್ಬೋದು ನಾವು ತಿಂದು ಸುಮಾರು ಒಂದು ಒಂದು ವಾರದ ಮೇಲೆ ಅಲ್ಲಲ್ಲ ಸಾರಿ ಫಿಫ್ಟೀನ್ ಡೇಸ್ ಮೇಲೆ ಆಗಿತ್ತು ಲಾಸ್ಟ್ ಸಂಡೇ ಅಲ್ಲ ಬಿಫೋರ್ ಸಂಡೇ ಅದಕ್ಕಿಂತ ಮುಂಚೆ ಸಂಡೇ ನಾನು ನಾಟಿ ಕೋಳಿ ಮಾಡಿದ್ದು ಆಮೇಲಿಂದ ನಾವು ತಿಂದೇ ಇಲ್ಲ ಸೊ ಹಾಗಾಗಿ ಏನೋ ಈ ಪ್ರತಿದಿನ ಕೆಲಸ 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 ಅಂತ ಕೆಲಸನೇ ಮಾಡ್ಕೊಂಡಿದ್ರೆ ಅವ್ರಿಗೂ ಲೈಫು ಬೋರ್ ಆಗಿಬಿಡುತ್ತೆ ಸೊ ಮಧ್ಯೆ ಮಧ್ಯ ಈ ಥರ ಒಂದೊಂದು ದಿನ ಗ್ಯಾಪು ಈ ಥರ ಇದ್ದರೆ ಅವ್ರಿಗೂ ಒಂದು ಎಂಥೋಸಿಯಾಸಮ್ ಸಿಗುತ್ತೆ ಕೆಲಸ ಮಾಡೋಕ್ಕೆ ಒಂದು ಗುರುಪ್ ಸಿಗುತ್ತೆ ಏನಂತೀರ ಅಲ್ವಾ ಈಗ ನಮಗೆ ಆದರೂ ಅಷ್ಟೇ ಒಂದಿನ ಎಲ್ಲರೂ ಔಟಿಂಗ್ ಹೋಗಿ ಬಂದಾಗ ಒಂದು ಮೂಡು ಫ್ರೆಶ್ ಇರುತ್ತೆ ಮತ್ತೆ ಒಂದು ಏನೋ ಒಂದು ಇಂಟ್ರೆಸ್ಟಿಂದ ಉತ್ಸಾಹದಿಂದ ಕೆಲಸ ಮಾಡ್ತೀವಿ ಸೊ ಆ ರೀತಿ ಕೂಡ ಇದೂ ಅಷ್ಟೇ ಅವರೊಬ್ಬರು ಮೈಂಡ್ ಫ್ರೆಶ್ ರಿಫ್ರೆಶ್ಮೆಂಟ್ಗೋಸ್ಕರ ಈ ಥರ ಮಾಡ್ಕೋತಾ ಇದ್ದಾರೆ ಆಮೇಲೆ ಕೇಳಬೇಡಿ ನನಗೆ ಕಮೆಂಟ್ ಮಾಡಬೇಡಿ ನೀವು ಪಾರ್ಟಿಗೆ ಹೋಗಿಲ್ವಾ ಮೇಡಮ್ ಅಂತ ಯಾಕಂದರೆ ಅದನ್ನು ನೀವು ಕಮೆಂಟ್ ಹೊಡಿತೀರಾ ಅದಕ್ಕೆ ನಾನೇ ಮುಂಚೆ ಹೇಳಿಬಿಡ್ತಾಯಿದ್ದೀನಿ ನನ್ನ ಪಾರ್ಟಿ ಗರ್ಲಲ್ಲ ನಾನು ಹೋಮ್ಲಿ ಗರ್ಲ್ ಅರ್ಥ ಆಯ್ತಾ ಪಾರ್ಟಿ ಮಾಡೋರೇ ಬೇರೆ ಇರ್ತಾರೆ ಬಟ್ ನಾನು ಆ ಥರ ಅಲ್ಲ ಓಕೆನಾ ಅರ್ಥ ಆಯ್ತಾ ತಲುಪ್ತಾ ಆಮೇಲೆ ಅದಕ್ಕೂ ಹಿಡ್ಕೊಂಡು ಒಂದಿಷ್ಟು ಜನ ಕಮೆಂಟ್ ಹೊಡಿತೀರಾ ಸೊ ಅದಕ್ಕೋಸ್ಕರ ನಾನು ಮುಂಚೆನೇ ಹೇಳ್ಬಿಟ್ಟೆ ಓಕೆನಾ ಈ ಕಡೆ ಮಟನ್ ಸಾಂಬಾರು ರೆಡಿಯಾಗಿದೆ ನೋಡಿ ಕಾಯಿ ಕಡಲೆ ಎಲ್ಲ ರುಬ್ಬಿರೋದು ಹಾಕಿ ಎಲ್ಲ ನೀಟಾಗಿ ರೆಡಿ ಮಾಡಿ ಉಪ್ಪು ಖಾರ ಎಲ್ಲ ನೋಡಿ ನೀರು ಎಷ್ಟು ಬೇಕೋ ಅಷ್ಟು ಹೆಚ್ಚಿಸ್ತಾ ಇದ್ದಾರೆ ಗಟ್ಟಿನೂ ಅಲ್ಲ ತೀರ ತೆಳುನೂ ಅಲ್ಲ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ತೆಗೆದು ತೆಗೆದು ನೋಡ್ತಾ ಇದ್ದಾರೆ ಗಟ್ಟಿ ಆಯ್ತಾ ಹೇಗೆ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ಎಷ್ಟು ಜನಕ್ಕೆ ಮಾಡ್ತಾಯಿದ್ದಾರೆ ಏನು ಎತ್ತ ಅಂದರೆ ಫಿಫ್ಟೀನ್ ಮೆಂಬರ್ಸ್ಗೆ ಫಿಫ್ಟೀನ್ ಮೆಂಬರ್ಸ್ಗೆ ಎಷ್ಟು ತಂದಿದ್ರು ಗೊತ್ತಾ ಒಂದು ಇಪ್ಪತ್ತು ಕೆ ಜಿ ಚಿಕನ್ನು ಒಂದು ಇಪ್ಪತ್ತು ಕೆ ಜಿ ಅಷ್ಟು ದೊಡ್ಡ ದೊಡ್ಡದು ಮಟನ್ ಪೀಸು ನೋಡ್ಬಿಟ್ಟು ನಂಗೆ ಜಾಸ್ತಿ ಆಗೋಯ್ತು ಒಬ್ಬೊಬ್ರು ಒಂದೊಂದು ಕೆ ಜಿ ತಿಂತಾರಾ ಅಂತ ಹೇಳ್ತಾ ಇದ್ದೆ ಅದು ಯಾವ ಮೂಲೆಗೆ ಸಾಲುತ್ತೆ ಅಂತಲೇ ಹೇಳ್ತಿದ್ರು ಸತೀಶು ಅದು ಯಾವ ಮೂಲೆಗೂ ಸಾಲಲ್ಲ ಅವರು ಅಂತ ಅಂದ್ಬಿಟ್ಟು ಯಪ್ಪಾ ಹೆಂಗ್ ತಿಂತಾರೆ ಅಂತ ನಂಗೆ ಗೊತ್ತಿಲ್ಲ ನಾವೊಂದು ಎರಡು ಮೂರು ಪೀಸ್ ತಿನ್ಬಿಟ್ರೆ ಮುಗ್ಸಿಟ್ಟು ಬಂದ್ಬಿಡುತ್ತೆ ನಮಗೆ ಬಟ್ ತಿಂತಾರೆ ತಿನ್ನೋರೆಲ್ಲ ತಿಂತಾರೆ ಎಷ್ಟು ಜನ ಹೋಗಿದ್ರು ಏನು ಎತ್ತಂತ ನಂಗೆ ಗೊತ್ತಿಲ್ಲ ಒಟ್ನಲ್ಲಿ ಮಾಡ್ಕೊಂಡು ತೊಗೊಂಡೋದರು ನಮ್ಮ ಮನೇಲಿ ನಮ್ಮದೇ ಎಲ್ಲ ಮೆಟೀರಿಯಲ್ಲು ಸೊ ಅದಷ್ಟು ಮಾತ್ರ ನಂಗೆ ಗೊತ್ತು ಸೊ ಈ ಕಡೆ ಎಲ್ಲ ರೆಡಿ ಆಗ್ತಾಯಿದೆ ನಾನು ಹಿಂಗೆ ತಗೊಂಡು ವೀಡಿಯೋ ಇದ್ದೆ ಏನೇನು ಹಾಕ್ತಾರೆ ಏನೇನು ನೋಡೋಣ ಅಂತ ಅಂದ್ಬಿಟ್ಟು ಮಾಮೂಲಿ ಎಲ್ಲ ನಾನು ಹಾಕೋ ಥರನೇ ನಾ ಮಾಡ್ತಾರೆ ಅದರಲ್ಲೇನು ಸ್ಪೆಷಲ್ ಇಲ್ಲ ಬಟ್ ಅವರು ಸಾಂಬಾರು ಪುಡಿ ಇನ್ಸ್ಟಂಟಾಗಿ ಮಸಾಲ ಪೌಡ್ರುಗಳನ್ನ ಹಾಕ್ತಾರೆ ಸಾಂಬಾರು ಪುಡಿ ಆ ಥರದ್ದೆಲ್ಲ ಅವರು ಹಾಕಲ್ಲ ಅದು ಒಂದೇ ಡಿಫ್ರೆನ್ಸ್ ಇನ್ನೇನೂ ಇಲ್ಲ ಚಾಪ್ಸ್ ಮಾತ್ರ ಕ್ಯಾಶ್ಯೂ ರುಬ್ಬ ಹಾಕಿದ್ರು ಅಂದರೆ ಗೋಡಂಬಿ ನೋಡಿ ಈ ಕಡೆ ಮಸಾಲೆಯೂ ಸೇರಿಸಿದ್ರು ಕುದೀತಾ ಇದೆ ಕಲ್ಲರ್ ನೋಡಿ ಫ್ರೆಂಡ್ಸ್ ಎಷ್ಟು ನ್ಯಾಚುರಲ್ ಆಗಿ ಬಂದಿದೆ ಅಂತ ಅಂದ್ಬಿಟ್ಟು ಎಷ್ಟು ಗ್ರೀನ್ ಕಲರು ನ್ಯಾಚುರಲ್ಲಾಗಿ ಬಂದಿದೆ ಅಲ್ವಾ ಪಾಲಕ್ ಸೊಪ್ಪು ಹಾಕಿದ್ದಾರೆ ಪಾಲಕ್ ಸೊಪ್ಪು ಹಾಕಿರೋದಕ್ಕೆ ಆ ಕಲರ್ ಬಂದಿದೆ ಸೊ ಅದು ಮಸಾಲೆ ರುಬ್ಬವಾಗ್ಲೇ ಹಾಕ್ಕೊಂಡಿದ್ದಾರೆ ನೀರು ಎಷ್ಟು ಬೇಕು ಅದು ಕರೆಕ್ಟಾಗಿ ಯಾಕಂದರೆ ಕಚ್ಚಿಬಿಡುತ್ತೆ ನೀರು ಕಮ್ಮಿ ಹಾಕಿದ್ರೆ ನೋಡಿ ಮಾಡಿ ನೀರನ್ನ ಸೇರಿಸ್ಕೋಬೇಕು ಸೊ ಹಾಗಾಗಿ ಅವರು ಸೇರಿಸ್ಕೊತಾ ಇದ್ದಾರೆ ಎಷ್ಟು ಬೇಕು ಏನು ಅಂತ ನೋಡಿ ನಾನು ಅಷ್ಟು ಬಿಸಿಲಲ್ಲೂ ನಿಂತ್ಕೊಂಡು ಬೆಂಕಿ ಶಕೆಯಲ್ಲಿ ನೀಟಾಗಿ ವೀಡಿಯೋ ಮಾಡಿ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇರ್ದೊಂಥರ ಸ್ಪೆಷಲು ಟೊಮೆಟೊ ಲಾಸ್ಟಲ್ಲಿ ಸೇರಿಸ್ತಾ ಇರೋದು ಟೊಮೆಟೊ ಈರುಳ್ಳಿ ಟೊಮೆಟೊ ಫಸ್ಟ್ ಹಾಕಿಲ್ಲ ಫಸ್ಟ್ ಈರುಳ್ಳಿ ಹಾಕ್ಕೊಂಡು ಲಾಸ್ಟಿಗೆ ಟೊಮೆಟೊ ಸೇರಿಸ್ತಾ ಇದ್ದಾರೆ ನೋಡಿ ನಿಮಗೆ ಬೇಕಿದ್ರೆ ಹೇಳಿ ಈ ರೀತಿ ಚಾಪ್ಸ್ ರೆಸಿಪಿ ನಾನು ಸಲ ಯಾವಾಗಲಾದರೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಡೀಪಾಗಿ ಡೀಟೇಲಾಗಿ ಶೇರ್ ಮಾಡ್ತೀನಿ ನಾನೇ ಓನಾಗಿ ಪ್ರಿಪೇರ್ ಮಾಡಿ ಶೇರ್ ಮಾಡ್ತೀನಿ ಕ್ಯಾಶು ಹಾಕಿ ಮಾಡೋಂಥ ಚಿಕನ್ ಚಾಪ್ಸು ಫೈನಲಿ ಚಿಕನ್ ಚಾಪ್ಸ್ ರೆಡಿ ಈ ಕಡೆ ಮಟನ್ ಸಾಂಬಾರು ಕೊತ ಕೊತ್ತ ಕುದೀತಾ ಇದೆ ಇದು ಆರೆಂಜ್ ಕಲರ್ ಪ್ಯೂರ್ ಆರೆಂಜ್ ಕಲರ್ ಬಂದಿದೆ ಈ ಕಡೆ ಪ್ಯೂರ್ ಗ್ರೀನ್ ಕಲರ್ ಇದಕ್ಕೆ ಚುಕ್ಕಿ ಸೊಪ್ಪು ಹಾಕಿದ್ದಾರೆ ಮಟನ್ ಸಾಂಬಾರಿಗೆ ಇದನ್ನೆಲ್ಲ ಯಾರು ಮಾಡ್ತಾಯಿದ್ದಾರೆ ಅಂದ್ಕೊಂಡ್ರಿ ಮಾಡ್ಕೊ ಎಲ್ಪ್ ಮಾಡ್ತಾ ಇರೋದು ಹುಡುಗರು ಬಟ್ ಮಾಡ್ತಾ ಇರೋದು ಯಾರು ನಮ್ಮ ಪತಿ ದೇವ್ರೇ ಯಾರಿಗೂ ಹೇಳಬೇಡಿ ಆಯಿತಾ ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ಎಲ್ಲೂ ಮಾಡಲ್ಲ ಅವರು ಆಮೇಲೆ ನಾನು ಇದು ವೀಡಿಯೋ ಮಾಡಿದ್ದೀನಿ ಈ ಥರ ಹಾಕಿದ್ದೀನಿ ಅಂದರೆ ನನಗೆ ಮುಖಕ್ಕೆ ಹೋಗಿದ್ದಾರೆ ಹೋಗಿ ಹುಡ್ಕೊಂಬಂದು ನನಗೆ ಮಾಡ್ತಾರೆ ಬಟ್ ನಮ್ಮ ಗೋಡಾನಲ್ಲಂತೂ ಅಲ್ಲೋನೇ ಇಲ್ಲ ನೋಡಿ ಎಷ್ಟು ನಿಜ ನಾನು ಊಟ ಮಾಡಿದೆ ನಿಮ್ಮ ಹತ್ರ ಓಪನಾಗಿ ಆಗಿ ಹೇಳ್ಕೊತಾ ಇದ್ದೀನಿ ನಾನು ಮಾಡಿದ್ದೆ ಒಂದೊಂದು ಸಲ ನನಗೆ ಸೇರಲ್ಲ ಬಟ್ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿತ್ತು ಎಮ್ಮಿ ಆಗಿತ್ತು ನಮ್ಮ ಹಸ್ಬೆಂಡ್ ಮಾಡಿದ್ರು ಅಂತ ಅಲ್ಲ ಅವ್ರ ಮುಖನೇ ತೋರಿಸಿಲ್ಲ ನಾನು ಎಲ್ಲೂ ಕಾಲಿಂದ ಕೆಳಗಡೆ ತೋರಿಸಿದ್ದೀನಿ ಬೈತಾರೆ ಫ್ರೆಂಡ್ಸ್ ಇದನ್ನೆಲ್ಲ ಹಾಕಿದ್ಯಲ್ಲ ಅಂತ ಉಗಿತಾರೆ ಮುಖಕ್ಕೆ ಹುಡ್ಕೊಂಬಂದು ನಿಂಗೆ ಮನೆ ಮರ್ಯಾದೆ ಇಲ್ಲ ನನ್ನ ಮನೆ ಮರ್ಯಾದೆಯಲ್ಲ ಕಳೀತಿಯಲ್ಲ ಅಂತ ನಾನು ಏನಾದರೂ ತಪ್ಪು ಇದ್ದೀನ ನನಗೆ ಕಮೆಂಟ್ ಮಾಡಿ ಹಾಕಿದ್ರೆ ಏನು ತಪ್ಪು ನಾನೇನು ಅವ್ರನ್ನ ತೋರಿಸಿದ್ದೀನ ತೋರಿಸಿಲ್ಲ ತಾನೇ ನೋಡಿ ಎಷ್ಟು ನೀಟಾಗಿ ಫೈನಲಿ ಮಟನ್ ಸಾರು ರೆಡಿ ಆಯಿತು ಬನ್ನಿ ಎಲ್ಲ ಊಟಕ್ಕೆ ಪ್ಲೀಸ್ ಈ ಕಡೆ ಚಿಕನ್ ಚಾಪ್ಸು ಕೂಡ ರೆಡಿಯಾಗಿದೆ ಫೈನಲ್ ಕೊತ್ತಂಬರಿ ಸೊಪ್ಪು ಗಾರ್ನಿಶ್ಗೆ ಹಾಕಿದ್ರೆ ಮುಗೀತು ಎಲ್ಲ ರೆಡಿ ಆಯಿತು ಟೇಸ್ಟ್ ನೋಡ್ತಾ ಇದಾರೆ ಉಪ್ಪು ಖರೆ ಎಲ್ಲ ಅಂತ ಸಾಂಬಾರು ಚಿಕನ್ ಚಾಪ್ಸ್ ಖಂಡಿತವಾಗ ನಾನಂತೂ ಒಂದು ಚೂರು ಮಾಡೂ ಇಲ್ಲ ಮುಟ್ಟು ಇಲ್ಲ ಎಲ್ಲ ಅವರವರೇ ಪ್ರಿಪೇರ್ ಮಾಡ್ಕೋತಾ ಇದಾರೆ ಯಾಕಂತ ನಿಮ್ಗೆ ಆಲ್ರೆಡಿ ಗೊತ್ತು ಏನೋ ಪಾರ್ಟಿ ಮಾಡ್ಕೋತಾರಂತೆ ಸೊ ಅದಕ್ಕೋಸ್ಕರ ಫುಲ್ಲು ಕೆಲಸ ಮಾಡಿ ಸುಸ್ತಾಗಿರ್ತಾರೆ ಒಂದು ವೀಕಿಂದ ನಾನ್ ಸ್ಟಾಪ್ ಕೆಲಸ ಮಾಡಿ ಸೊ ಹಾಗಾಗಿ ಏನಾದರೂ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಂತ ಪ್ರೋಟಿಕಾಲ್ ಫುಲ್ ಫ್ರೀ ಬಿಟ್ಬಿಟ್ಟಿದ್ದೀನಿ ಯಾಕಂದರೆ ನೀವು ನೋಡಿದ್ರಿ ನಾನು ಅಡುಗೆ ಮನೇಲೆಲ್ಲ ಕ್ಲೀನ್ ಮಾಡಿದ್ದೀನಿ ನಮ್ಮ ಗೋಡಲ್ ಲಂತೂ ನಾವು ಯಾವುದೇ ಕಣಕ್ಕು ಮಾಡಿಸ್ಕೊಡಲ್ಲ ಸೊ ಹಾಗಾಗಿ ಇಲ್ಲೇ ಇದ್ದಾರೆ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾರೆ ಎಲ್ಲಿ ಎತ್ಕೊಂಡು ಹೋಗ್ತಾರೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಮಾಡ್ಕೊಂಡ್ರು ಹೇಗಿತ್ತು ನೋಡಿ ಇಷ್ಟ ಆಯಿತಾ ಏನೂ ಅಂತ ಬೆಣ್ಣೆ ಹಾಕ್ತಾಯಿದ್ದೀರಾ ಮಟನ್ ಸಾರಿಗೆ ಅಪ್ಪ ಮಟನ್ ಸರ್ ಬೆಣ್ಣೆ ಮಟನ್ ಇದು ಯಾರು ಸ್ಟೈಲ್ ಇದು ನೋಡಿ ಬೆಣ್ಣೆ ಎಲ್ಲ ಹಾಕ್ತಾ ಇದಾರೆ ಏನೋ ಮಾಡ್ಕೊಂಡು ತಿನ್ನಿ ನಾನಂತೂ ಮಾಡಿಲ್ಲ ವಿಡಿಯೋ ಮಾಡ್ತಾ ಇದ್ದೆ ಅಷ್ಟೇ ನಾನು ಏನು ಮಾಡೋದು ಏನು ನಿಮಗೆಲ್ಲ ಗೊತ್ತು ನಾನು ಆಲ್ರೆಡಿ ನನ್ನ ಕಿಚನಲ್ಲಿ ತೋರಿಸಿದೀನಿ ನೋಡಿ ಮಾಡೋದೇನೋ ಮಾಡಿದ್ರು ಮಾಡಿಬಿಟ್ಟು ಎಲ್ಲ ಗುಡ್ಡೆ ಹಾಕ್ಬಿಟ್ಟು ಎಲ್ಲ ಸ್ಮೆಲ್ ಬರೆಸ್ಬಿಟ್ಟು ನನ್ನ ಪೋರ್ಟಿಕೋ ಎಲ್ಲ ಎಲ್ಲ ಎತ್ಕೊಂಡು ಹೋದ್ರು ನಾನು ಅವ್ರು ಹೋಗಿದ್ದೆ ತಡ ತೊಗೊಳ್ಳಿ ಬ್ಲೀಚಿಂಗ್ ಪೌಡ್ರ್ ಹಾಕಿ ನಿರ್ಮ ಹಾಕಿ ಎಲ್ಲ ಗುಡಿಸಿ ಗುಂಡಾಂತರ ಮಾಡ್ತಾಯಿದ್ದೀನಿ ಎಲ್ಲ ಪೊರ್ಕೆ ತೊಗೊಂಡು ಉಜ್ಜುತ್ತಾ ಇದ್ದೀನಿ ಅದೆಲ್ಲ ತೊಳೆದು ತೊಳೆದು ಎಷ್ಟು ಪೋರ್ಟಿಕೋ ವಾಸನೆ ಬರೆಸಿದ್ದಾರೆ ಅಂದರೆ ನಾನು ಶುಕ್ರವಾರ ಅಂತ ಅಷ್ಟು ನೀಟಾಗಿ ಕ್ಲೀನ್ ಮಾಡಿ ವಾರ ಮಾಡಿ ಎಲ್ಲ ಮಾಡಿದ್ರೆ ಈ ಕೆತೆ ಮಾಡಿದರೆ ಎಂಥವ್ರಿಗಾದ್ರೂ ಸಿಟ್ಟು ಬರಲ್ವಾ ನೀವೇ ಹೇಳಿ ಮಾಡೋದು ಸಾಕು ತಿನ್ನೋದು ಸಾಕು ಕ್ಲೀನಿಂಗು ಸಾಕು 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 ಅನ್ಸ್ಬಿಡುತ್ತೆ ಒಂದು ಸಲ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳಾಗಿ ಮೇಲೆ ಮಾಡಲೇಬೇಕು ಕರ್ಮನೋ ಕಷ್ಟನೋ ಸುಖನೋ ಮಾಡ್ತಾಯಿದ್ದೀನಿ ಅದೆಲ್ಲ ಮಾಡಾಯಿತು ಸೊ ಸ್ವಲ್ಪ ಒಂದು ಹಾಫ್ ಕೆ ಜಿಯಷ್ಟು ಸತೀಶು ಚಿಕ್ಕ ಇದು ಫಿಶ್ಶು ತೊಗೊಂಬಂದಿದ್ರು ಯಾಕಂತಂದ್ರೆ ಅವರು ಫಿಶ್ಶು ತಿಂದೇ ಇರಲಿಲ್ಲ ಸೊ ಹಾಗಾಗಿ ನನಗೆ ಫಿಶ್ ಫ್ರೆಶ್ ಫ ಕ ಫ್ರೈ ಮಾಡಿಕೊಡು ಅಂತ ಅಂದ್ಬಿಟ್ಟು ನಾನು ಕಬಾಬ್ ಮಸಾಲೆ ಹಾಕಿ ಒಂದೇ ಒಂದು ಮೊಟ್ಟೆ ಹಾಕಿ ಕಲಸಿಟ್ಟಿದ್ದೆ ಸೊ ಫಿಶ್ ಮಾತ್ರ ನಾನು ಮನೇಲಿ ಸತೀಶ್ ಅಳತೆಗೆ ಫಿಶ್ ಮಾತ್ರ ನಾನು ಫ್ರೈ ಮಾಡಿಕೊಟ್ಟೆ ಯಾಕಂದರೆ ಅವರು ಲಾಸ್ಟ್ ಟೈಮೇ ನನಗೆ ಫಿಶ್ ಮಾಡಿಕೊಡು ಅಂತ ಕೇಳ್ತಾಯಿದ್ರು ಫಿಶ್ ಸಹ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಇವಾಗ ತಂದು ಕೊಟ್ರಲ್ಲ ಅಂತ ನಾನು ಮಾಡಿಕೊಟ್ಟೆ ನೋಡಿ ಎರಡೂವರೆ ಆಗೋಯ್ತು ಊಟ ಕೊಡ್ತಾಯಿದ್ದೀನಿ ಇಲ್ಲಿ ನೋಡಿ ಮುದ್ದೆ ಮಟನ್ ಸಾಂಬಾರ್ ಚಿಕನ್ ಚಾಪ್ಸ್ ಇದು ನಾನು ಮಾಡಿದ್ದಲ್ಲ ಅದು ನಿಮ್ಗೆ ಗೊತ್ತು ನೀವು ನೋಡಿದ್ದೀರಾ ಬಟ್ ಫಿಶ್ ಕಬಾಬ್ ನಾನು ಮಾಡಿದ್ದು ನಡಿ ಫಿಶ್ ಕಬಾಬ್ ಮಾಡಿದ್ದೀನಿ ಸುಮಾರು ದಿನದಿಂದ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಆಗಿರಲಿಲ್ಲ ಇವತ್ತು ಮಾಡಿದ್ದೀನಿ ಫಿಶ್ ಕಬಾಬ್ ತುಂಬ ಚೆನ್ನಾಗಿ ಬಂತು ಸ್ವಲ್ಪ ಮಾಡಿದ್ದೀನಿ ಸ್ವಲ್ಪ ಸಂಜೆಗೆ ಮಕ್ಕಳು ಬಂದಮೇಲೆ ಮಾಡೋಣ ಅಂತ ಸ್ಟವ್ ಆಫ್ ಮಾಡಿಬಿಟ್ಟೆ ಸೊ ಸ್ವಲ್ಪ ಸ್ವಲ್ಪ ಅವರೊಬ್ಬರಿಗೋಸ್ಕರ ಊಟ ಕೊಡಬೇಕು ಫೈನಲಿ ಅವ್ರು ಬಂದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಕುತ್ಕೊಂಡ್ರು ನಾನೀಗ ಅವ್ರಿಗೆ ಊಟ ಕೊಡ್ತಾ ಇದ್ದೀನಿ ಅವರಿಗೆ ಫಿಶ್ ಅಂದರೆ ತುಂಬ ಇಷ್ಟ ಅವ್ರು ಲಾಸ್ಟ್ ಟೈಮೇ ಕೋಳಿ ಮಾಡಿದಾಗಲೇ ಫಿಶ್ಶು ಕಬಾಬ್ ಮಾಡು ಅಂತ ಅಂದ್ಬಿಟ್ಟು ಹೋಗಿದ್ರು ತರಾಕೆ ಅಂತ ಸೊ ಸಿಗದೆ ಇರೋದಕ್ಕೆ ನಾನು ಚಿಕನ್ ಕಬಾಬ್ ಮಾಡಿದ್ದು ನಂದು ಪುಟ್ಟ ಪುಟ್ಟ ಮುತ್ತೆ ನಾನು ಗೀ ರೈಸ್ ತಿನ್ನಲ್ಲ ಸೊ ಹಾಗಾಗಿ ಸ್ವಲ್ಪ ಮೊಸರನ್ನ ಮಾಡಿದ್ದೀನಿ ನೋಡಿ ಮೊಸರನ್ನ ಎಲ್ಲ ಹೆವಿ ಹೆವಿ ಬ್ಯಾಟಿಂಗ್ ಆಗಿಬಿಟ್ರೆ ಚೆನ್ನಾಗಿರೋಲ್ಲ ಸೊ ಹಾಗಾಗಿ ಸ್ವಲ್ಪ ಅನ್ನಕ್ಕೆ ಮೊಸರು ಹಾಕಿ ಕಲಸಿ ಅದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ದ್ರಾಕ್ಷಿ ಇತ್ತು ದ್ರಾಕ್ಷಿ ಹಾಕಿದ್ದೀನಿ ಕರ್ಡ್ ರೈಸ್ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆಗೆ ಎಸ್ಪೆಷಲಿ ಸೊ ನಾನು ಗೀ ರೈಸ್ ಏನೂ ತೊಗೊಳ್ಳಿಲ್ಲ ಸ್ವಲ್ಪ ಮೊಸರನ್ನ ಮಾಡಿಕೊಂಡೆ ಬನ್ನಿ ಊಟ ಮಾಡೋಣ ನಾನು ಸ್ವಲ್ಪ ಪುಟಾಣಿ ಮುದ್ದೆ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಮಟನ್ ತಿನ್ನಲ್ಲ ನಿಮಗೂ ಗೊತ್ತು ನಾನು ಚಿಕನ್ ಚಿಕನ್ ಹಾಕ್ಕೊಂಡು ಬ್ಯಾಟಿಂಗ್ ಶುರು ಮಾಡ್ತೀನಿ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನೋಡ್ತೀನಿ ಆದರೆ ಕಂಟಿನ್ಯೂ ಮಾಡ್ತೀನಿ ಹೀಗೆ ನೋಡ್ತಾ ಇರಿ ಕೊನೆ ತನಕ ಓಕೆ ನಾನು ಸ್ವಲ್ಪ ಚಿಕನ್ ಚಾಪ್ಸ್ ಹಾಕ್ಕೊಂಡು ಒಂದು ಮುದ್ದೆ ತಿಂದು ಸ್ವಲ್ಪ ಮೊಸರನ್ನ ತಿಂದೆ ಅಷ್ಟೇ ಯಾಕಂದರೆ ನಾನು ಗೀ ರೈಸ್ ತಿನ್ನಲ್ಲ ಹಾಯ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾಸ್ ಅಡುಗೆ ಮನೆ ಇದು ಈವ್ನಿಂಗು ಸಿಕ್ಸ್ ಓ ಕ್ಲಾಕ್ ಆಗೋಯ್ತು ನೀವು ನೋಡಿದಾಗೆ ಬೆಳಗ್ಗೆಯಿಂದ ಏನೇನಾಯಿತು ಏನು ಎತ್ತ ಪ್ರತಿಯೊಂದು ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಅದರಲ್ಲಿ ಯಾವುದೇ ರೀತಿ ಮುಚ್ಚು ಮರೆ ಏನೂ ಇಲ್ಲ ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆವಾಗಲೇ ವೀಡಿಯೋ ಹೆಂಡ್ ಮಾಡೋಣ ಅಂದ್ಕೊಂಡೆ ಬಟ್ ಒಂದಿಬ್ಬರು ಮೂರು ಜನ ಕಮೆಂಟ್ ಮಾಡಿದರು ಸಿಸ್ ಯಾವ ಯಾವ ಸ್ಯಾರಿ ತೊಗೊಂಡ್ರಿ ನಮಗೆ ಸ್ಯಾರಿ ತೋರಿಸಿ ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಸ್ಯಾರಿ ತೋರಿಸೋಣ ಅಂತ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಬಂದೆ ನೋಡಿ ನನ್ನ ಸ್ಯಾರಿ ಅಂಗಡಿ ಆಮೇಲೆ ಒಬ್ಬರು ಕಮೆಂಟ್ ಮಾಡಿದರು ಏನು ಮೇಡಮ್ ಆಗಲೇ ಬೀಗ ರೂಟಕ್ಕೆ ಸ್ಯಾರಿ ಪರ್ಚೇಸ್ ಅಂತ ಇದ್ದೀರಾ ದಾರೆಗೆ ಯಾವ ಸ್ಯಾರಿ ತೊಗೊಂಡ್ರಿ ಏನು ಎತ್ತ ನಮಗೇನು ತೋರಿಸ್ಲೇ ಇಲ್ಲ ಅಂತ ಎಸ್ ಹಂಡ್ರೆಡ್ ಪರ್ಸೆಂಟ್ ಯು ಆರ್ ರೈಟ್ ಯಾಕಂದರೆ ನೀವು ಇನ್ನೂ ಮರ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಮದುವೆಗೆ ದಾರೆಗೆ ಯಾವ ಸೀರೆ ತೊಗೊಂಡಿದ್ದೀನಿ ಯಾವ ರೀತಿ ಬ್ಲೌಸ ಸ್ಟಿಚ್ ಮಾಡಿಸಿದ್ದೀನಿ ಎಷ್ಟು ಕಾಸ್ಟ್ ಆಯಿತು ಅಪ್ಕಮಿಂಗ್ ವಿಡಿಯೋಸ್ ಇರುತ್ತೆ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ ಹೀಗೆ ನೋಡಿ ಸುಮಾರು ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಆಯಿತು ಅಂದ್ಕೋತೀನಿ ಬಟ್ ಇನ್ನೂ ಮರ್ತಿಲ್ವಲ್ಲ ನೀವು ಖುಷಿ ಆಯಿತು ನನಗೆ ಥ್ಯಾಂಕ್ ಯು ಸೊ ಮಚ್ ಕೇಳಿದ್ದಕ್ಕೆ ನೆನ್ಪಿಟ್ಕೊಂಡು ಕೇಳಿದ್ದಕ್ಕೆ ತೋರಿಸ್ತೀನಿ ಖಂಡಿತ ತೋರಿಸ್ತೀನಿ ತೋರಿಸ್ಬಾರ್ದು ಅಂತ ಏನೂ ಇಲ್ಲ ಸೊ ಇವಾಗ ನಾನು ಯಾವ್ಯಾವ ಸ್ಯಾರಿ ತೊಗೊಂಡೆ ಏನು ಎತ್ತ ಅಂತ ತೋರಿಸ್ತಾ ಇದ್ದೀನಿ ಇದು ಈವ್ನಿಂಗ್ ಬ್ಲಾಗು ಸಂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿಮ್ಗಾಗಲೇ ಹೇಳಿದಾಗೆ ಯಾಕಂದರೆ ಸುಮಾರು ಜನ ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ ನಾನು ಯಾವ್ಯಾವ ನಾನು ಎಷ್ಟು ಸೀರೆ ತೊಗೊಂಡೆ ಅಂತ ಹೇಳಿದೆ ಅದರಲ್ಲಿ ಎಸ್ಪೆಷಲಿ ಒಂದು ಸೀರೆ ಕರೆಕ್ಟಾಗಿ ಎಲ್ಲರೂ ಗೆಸ್ ಮಾಡಿದ್ದೀರಾ ನನ್ನ ಅಲ್ಲಿ ಸರ್ಕಲಲ್ಲಿರೋರು ಥ್ಯಾಂಕ್ ಯು ಸೋ ಮಚ್ ಡಿಯರ್ ಶಶಿ ದಿವ್ಯಾ ಥ್ಯಾಂಕ್ ಯು ಸೋ ಮಚ್ ಎಸ್ ಅಫ್ಕೋರ್ಸ್ ನೀವು ಹೇಳ್ದಾಗೆ ಆರೆಂಜ್ ಬನಾರಸ್ ಸ್ಯಾರಿ ಹೇಗಿದೆ ಸ್ಯಾರಿ ನನಗೆ ಸೂಟ್ ಆಗುತ್ತಾ ಕಮೆಂಟ್ ಮಾಡಿ ನಾನು ನಿಮ್ಮ ಕಮೆಂಟ್ಗೆಲ್ಲ ಕಾಯ್ತಾ ಇರ್ತೀನಿ ಕಾಸ್ಟ್ ಎಷ್ಟಾಯಿತು ಏನು ಎತ್ತ ಅಂತಲೂ ಕೇಳಿದ್ರಿ ಇದು ರೋಲ್ ಬನಾರಸ್ ಅಂತ ಇವಾಗ ಹೊಸ್ತಾಗಿ ಬಂದಿದೆ ಅಂತ ನೋಡಿ ಅದರಲ್ಲಿ ಮುಚ್ಚ ಏನಿಲ್ಲ ಫ್ರೆಂಡ್ಸ್ ತೋರಿಸ್ಬಾರ್ದು ಅಂತ ಏನೂ ಇಲ್ಲ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಇದೆ ನೋಡಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ನಾನು ಟೂ ತೌಸಂಡ್ ಸಮಥಿಂಗ್ ಏಯ್ಟ್ ಹಂಡ್ರೆಡೋ ಏನೋ ಹೇಳಿದ್ದೀನಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಇದೆ ಹೇಗಿದೆ ಸ್ಯಾರಿ ಒಂದು ಬನಾರಸ್ ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀನಿ ಈ ಥರ ಸ್ಯಾರಿ ಅಂದರೆ ಈ ಕಲ್ಲರ್ ಪ್ಯೂರ್ ಈ ಕಲ್ಲರ್ ಇತ್ತು ನನ್ನ ಹತ್ರ ಬಟ್ ಬನಾರಸ್ ಸ್ಯಾರಿ ಇರಲಿಲ್ಲ ಸೊ ಹಾಗಾಗಿ ಬನಾರಸ್ ಸ್ಯಾರಿ ಇದು ರೋಲ್ ಬನಾರಸ್ ಸೊ ಇದು ಬಂದು ತೊಗೊಂಡಿದ್ದೀನಿ ಹೆಣ್ಮಕ್ಳಿಗೆ ಎಷ್ಟೇ ಇದ್ದರೂ ಏನೇ ಇದ್ದರೂ ಇಲ್ಲ 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 ಅನ್ನೋದೇ ಅಲ್ವಾ ನೆಕ್ಸ್ಟ್ ಒಂದು ನೋಡಿದ ತಕ್ಷಣ ಆಸೆ ಆಗ್ಬಿಡುತ್ತೆ ಬೇಕಲ್ಲ ಅದು ಬಂದು ಬೇಕಲ್ಲ ಅದು ಬಂದು ಬೇಕಲ್ಲ ಅಂತ ಅಂದ್ಬಿಟ್ಟು ನೋಡಿ ಇದೊಂದು ಕ್ಯಾಟ್ಲಾಗ್ ಸಮೇತ ಯಾಕೋ ಗೊತ್ತಿಲ್ಲ ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಗ್ಬಿಡುತ್ತೆ ಸೊ ಮ್ಯಾಂಗೋ ಕಲರ್ ಮಾವಿನ ಹಣ್ಣು ಕಲ್ಲರು ಇದಕ್ಕೆ ಬ್ರಿಕ್ ಇದು ನಿಮಗೆ ಅದು ರೆಡ್ ಕಲರ್ ಕಾಣಿಸ್ತಾ ಇರ್ಬೋದು ಬಟ್ ಇದು ಬ್ರಿಕ್ ಇಟಿಕೆ ಕಲ್ಲರು ಇದು ಕನ್ಫ್ಯೂಸ್ ಆಗಬೇಡಿ ಇಟಿಕೆ ಕಲ್ಲರು ವಿತ್ ಆರೆಂಜು ಇದು ಸಿಂಪಲ್ ಕಾಟನ್ ಸ್ಯಾರಿ ಕ್ಯಾಟ್ಲಾಗ್ ಸ್ಯಾರಿ ಅಂತಾರಲ್ಲ ಸೊ ಆ ಥರದ್ದು ಇದು ಜಾಸ್ತಿ ಏನಿಲ್ಲ ನೋಡಿ ನಿಮಗೆ ಅದು ಉಲ್ಟಾ ಕಾಣಿಸ್ತಾ ಇರ್ಬೋದು ಸೆವೆನ್ ಫಿಫ್ಟಿ ಅಷ್ಟೇನೆ ನೋಡಿ ತುಂಬ ಇಷ್ಟ ಆಯಿತು ನನಗೆ ಯಾಕಂದರೆ ದೇವಸ್ಥಾನಗಳಿಗೆ ಅಥವಾ ಸಡನ್ನಾಗಿ ಎಲ್ಲರೂ ಫಂಕ್ಷನ್ಗಳಿಗೆ ಕುಂಕುಮಕ್ಕೆ ಹೋಗೋಕ್ಕೆ ಈ ಥರದ್ದು ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಸಿಂಪಲ್ಲಾಗಿ ಒಂದು ಸಿಂಗಲ್ ಪಿನ್ ಮಾಡಿಕೊಂಡು ಹೋಗ್ಬಿಟ್ಟು ಬಂದ್ಬಿಡ್ಬೋದು ಹೇಗಿದೆ ಈ ಸ್ಯಾರಿ ಕಮೆಂಟ್ ಮಾಡಿ ಆಯಿತಾ ನಾನು ಇಷ್ಟು ಸ್ಯಾರೀಲಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ನನಗೆ ಕಮೆಂಟ್ ಮಾಡಿ ನನ್ನ ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ನಿಜ ನನಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ನೀವೇನು ಕಮೆಂಟ್ ಮಾಡಿಲ್ಲ ಅಂತಂದರೆ ಅಯ್ಯೋ ಹೋಗಪ್ಪ ಯಾರಿಗೂ ಇಷ್ಟ ಆಗಲಿಲ್ವೇನೋ ನಾನು ತೋರಿಸ್ತಾ ಇರೋದು ನಾನು ಮಾಡ್ತಾ ಇರೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಕ್ಬಿಡ್ತೀನಿ ಆ ಥರ ಮಾಡಬೇಡಿ ಆಯಿತಾ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮೈ ಫೇವ್ರೇಟ್ ಒನ್ ನಾನು ಒಟ್ಟು ಮೂರು ಸೀರೆ ತೊಗೊಂಡೆ ಆಯಿತಾ ಇವಾಗ ಎರಡು ಸೀರೆ ತೋರಿಸಿದ್ದೀನಿ ಯಾ ಈಗ ಲಾಸ್ಟ್ ಒಂದು ಸೀರೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ನನಗೆ ದಯವಿಟ್ಟು ನೀವು ಕಮೆಂಟ್ ಮಾಡಲೇಬೇಕು ನಾನು ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾಯಿರ್ತೀನಿ ನಿಮ್ಮ ಕಮೆಂಟ್ಗೆ ಚರಾಣಿ ಹೇಗಿದೆ ನೋಡಿ ತುಂಬ ಇಷ್ಟಪಟ್ಟು ತೊಗೊಂಡಂಥ ಸ್ಯಾರಿ ನೋಡಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಇದು ಯಾಕೆ ಈ ಸ್ಯಾರಿ ತಗೊಂಡೆ ಅಂದರೆ ಇದು ಒಂದು ಉದ್ದೇಶಕ್ಕೆ ಯಾರಾದರೂ ಈ ಮಟ್ಟ ಕ್ರೇಜಿ ಇರ್ತಾರ ಹೇಳಿ ನೀವು ನಂತಾರೆ ಅಂತ ಈ ಬೆಲ್ಟ್ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಓಪನ್ ಆಗಿ ಹೇಳ್ಕೊತಾ ಇದ್ದೀನಿ ಆಮೇಲೆ ಈ ಥರ ವರ್ಕ್ ಸ್ಯಾರೀಸ್ ನನ್ನ ಹತ್ರ ಇದೇ ಆಯಿತಾ ಬಟ್ ಇದು ಬಾಟ್ಲು ಗ್ರೀನ್ ಕಲರು ಇದು ಬಾಟ್ಲು ಗ್ರೀನ್ ಕಲರ್ ಆಮೇಲೆ ಈ ಥರ ನೋಡಿ ಇದು ವೇರ್ ಮಾಡಿದಾಗ ನಾನು ನಿಮಗೆ ಪಿಕ್ಚರ್ ಸೆಂಡ್ ಹಾಕ್ತೀನಿ ಇದು ಒಂಥರ ಪ್ರಿಲ್ 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 ಥರ ಇದೆ ಆಮೇಲೆ ಇನ್ನೊಂದು ತಗೊಂಡಿದ್ದೆ ಆಯಿತಾ ಆ ಪ್ರಿಲ್ ಥರ ಬರುತ್ತೆ ಅದೇನು ನೆರಗೆ ಹಿಡಿಯೋಂಗಿಲ್ಲ ತೆಗೆದು ಪಿನ್ ಮಾಡೋದು ಬಂದೆ ಆ ಥರದ್ದು ಬಂದು ತಗೊಂಡೆ ಅದನ್ನು ನೋಡ್ಬಿಟ್ಟು ಸತೀಶ್ ನಾಯಿಗೆ ಆಟಸ್ಕೊಂಬಂದ್ಬಿಟ್ಟು ಕಣೆ ಅಂತ ಅಂದ್ಬಿಡಲ್ಲ ರಫ್ ಅಂತ ನನಗೆ ತುಂಬ ಬೇಜಾರಾಗೋಯ್ತು ಸೊ ನೋಡಿ ಈ ಬೆಲ್ಟ್ಗೋಸ್ಕರ ತಗೊಂಡಿದ್ದೀನಿ ಈ ಥರ ನಾ ನನಗೆ ಕಮೆಂಟ್ ಮಾಡಿ ಯಾಕೋ ಇಷ್ಟ ಆಯಿತು ಯಾಕಂತ ಗೊತ್ತಿಲ್ಲ ಈ ಬೆಲ್ಟ್ಗೋಸ್ಕರ ಈ ಸ್ಯಾರಿ ತೊಗೊಂಡೆ ನಿಮಗೆ ಈಗ ನಾನು ಮೂರು ಸ್ಯಾರಿ ತೋರಿಸ್ತೇ ಅಲ್ವಾ ಈ ಮೂರು ಸ್ಯಾರೀಲಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಡಿಸಪಾಯಿಂಟ್ ಮಾಡಬೇಡಿ ಆಮೇಲೆ ನಾನು ತೊಗೊಂಡಿರೋ ಸ್ಯಾರಿ ಚೆನ್ನಾಗಿದೆಯಾ ಅದನ್ನು ನನಗೆ ಸಜೆಸ್ಟ್ ಮಾಡಿ ನಾನು ಬಿ ಗ್ರೂಟಕ್ಕೆ ಯಾವ ಸ್ಯಾರಿ ಬೇರ್ ಮಾಡಲಿ ಈ ಸಿಂಪಲ್ ಸ್ಯಾರಿ ಬಿಟ್ಬಿಡಿ ಬನಾರಸ್ ಸ್ಯಾರಿ ಮತ್ತು ಈ ಇದು ಬಾಟ್ಲು ಗ್ರೀನ್ ಸ್ಯಾರಿ ವರ್ಕ್ ಸ್ಯಾರಿ ಇದನ್ನ ವೇರ್ ಮಾಡಲಾ ಹೇಗೆ ಏನು ಎತ್ತ ನನಗೆ ಕಮೆಂಟ್ ಮಾಡಿ ದೇವ್ ಪೂಜೆಗೆ ಶಿವರಾತ್ರಿ ಹಬ್ಬಕ್ಕೆ ಯಾವ ಸ್ಯಾರಿ ವೇರ್ ಮಾಡಲಿ ನನಗೆ ಕಮೆಂಟ್ ಮಾಡಿ ನನಗೆ ಗೊತ್ತಾಗುತ್ತೆ ಎಷ್ಟು ಜನಿಯನಾಗಿ ನೀವು ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಾ ಎಷ್ಟು ಜನ ನನ್ನ ತಪ್ಪದೇ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ನನಗೆ ಶ್ಯೂರಾಗಿ ಗೊತ್ತಾಗುತ್ತೆ ಸೊ ನಾನು ಕಾಯ್ತಾ ಇರ್ತೀನಿ ಪ್ಲೀಸ್ ನನಗೆ ಡಿಸಪಾಯಿಂಟ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ನೀವು ಕಮೆಂಟ್ ಮಾಡ್ತೀರಾ ಅಂತ ಗೊತ್ತು ಪ್ಲೀಸ್ ಕಮೆಂಟ್ ಮಾಡಿ ಇವತ್ತು ಪೂಜೆ ಗೀಜೆ ಏನೂ ಮಾಡಿಲ್ಲ ಯಾಕಂದರೆ ಮಧ್ಯಾಹ್ನ ಭರ್ಜರಿ ಬ್ಯಾಟಿಂಗ್ದು ಸೊ ಏನು ಪೂಜೆ ಮಾಡೋದು ಹಾಂ ಅಲ್ವಾ ನಾಳೆ ಬೆಳಗ್ಗೆ ಫ್ರೆಶ್ ಆಗಿದ್ದು ಫ್ರೆಶ್ಅಪ್ ಆಗಿ ಸ್ನಾನ ಮಾಡಿ ಮಡಿ ಮಾಡಿ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಗೊತ್ತಲ್ಲ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾರಿಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೋ ಪ್ಲೀಸ್ ಐ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಮನೆ ಮಗಳು ಪಕ್ಕದ ಮನೆ ಹುಡುಗಿ ಅಂದ್ಕೊಳ್ಳಿ ನಿಮ್ಮ ಅಕ್ಕ ತಂಗಿ ಅಂದ್ಕೊಳ್ಳಿ ಪ್ಲೀಸ್ ನಂಗೆ ಸಜೆಸ್ಟ್ ಮಾಡಿ ನಾನು ಕಾಯ್ತಾ ಇರ್ತೀನಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತೋ ನಾನು ಬೀಗ ಯಾವ ಸ್ಯಾರಿ ಹಾಕ್ಕೊಳ್ಳಿ ಆಮೇಲೆ ಹಬ್ಬಕ್ಕೆ ಯಾವ ಸ್ಯಾರಿ ಹಾಕ್ಕೊಳ್ಳಿ ಪ್ಲೀಸ್ ನಂಗೆ ಕಮೆಂಟ್ ಮಾಡಿ ಆಯ್ತಾ ನಾನು ಕಾಯ್ತಾ ಇರ್ತೀನಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಇದು ಒಂದು ಸಿಂಪಲ್ ವೀಡಿಯೋ ನಾನು ಬೆಳಗ್ಗೆಯಿಂದ ಹೇಳಿದ್ದೀನಿ ಒಂದು ಸಿಂಪಲ್ ವ್ಲಾಗ್ ಅಥವಾ ಒಂದು ಸಿಂಪಲ್ ಜೆನ್ಯೂನ್ ವೀಡಿಯೋ ಆಗಿರುತ್ತೆ ಅಂತ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಟಾಟಾ ಸಿಯೋ ನಾನು ಇವಾಗ ಹೋಗಿ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಮೀ